ಡಿಸೆಂಬರ್ 9 ಅನುದಿನದ ಪರಲೋಕ ಮನ್ನಾ. ಈ ದಿನದ ದೇವರ ವಾಕ್ಯ: ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಯಾಕೋಬ 1:12. ಈ ವಾಸ್ತವ ಸಂಗತಿ ಸದಾ ನಮ್ಮ ಜ್ಞಾನದಲ್ಲಿರಬೇಕಾದರೆ ನಮ್ಮ ಗೊದಗುವ ಪ್ರತಿಯೊಂದು ಪರೀಕ್ಷೆ, ಪ್ರತಿಯೊಂದು ಹಿಂಸೆ, ಜೀವನದ ಪ್ರತಿಯೊಂದು ಕಷ್ಟ ಇವೆಲ್ಲವೂ ದೇವರೊಂದಿಗೆ ಯಜ್ಞದ ಮೂಲಕ ಒಡಂಬಡಿಕೆ ಮಾಡಿಕೊಂಡಿರುವ ನಮ್ಮ ಜೀವಿತದಲ್ಲಿ ಬರುವುದಕ್ಕೆ ಕರ್ತನು ಅವಕಾಶ ಕೊಡುತ್ತಾನೆ. ಇದರಿಂದ ನಾವು ಕರ್ತನನ್ನು ಪ್ರೀತಿಸುತ್ತೇವೆಯೋ ಮತ್ತು ನಮ್ಮ ಗುರಿ ಗುಣಗಳು ನೀತಿಯಲ್ಲಿ ಬೇರೂರಿ ಪ್ರೀತಿಯಲ್ಲಿ ನೆಲೆಯಾಗಿವೆಯೋ ಇಲ್ಲವೋ ಎಂಬುದನ್ನು ಪರೀಕ್ಷಿಸಲಿಕ್ಕೆ ಇವುಗಳು ಕರ್ತನ ಜನರಿಗೆ ಸಂಭವಿಸುತ್ತವೆ. ಹಾಗೂ ಅವರು ಪ್ರೀತಿಯಿಂದ ಕಟ್ಟಲ್ಪಟ್ಟಿರುವುದರಿಂದ ಅವರಿಗೆ ಸಂಭವಿಸುವ ಪರೀಕ್ಷೆಗಳು, ಸಂಕಷ್ಟಗಳು, ಪರಿಶೋಧನೆಗಳು ಹೊಸ ರೀತಿಯಲ್ಲಿ ಕಾಣುವುದರಿಂದ ಅವರು ಒಂದು ಒಳ್ಳೆಯ ಹೋರಾಟವನ್ನು ಮಾಡಿ ಜಯಶಾಲಿಗಳಾಗಲು ಇವುಗಳು ಸಹಾಯಕವಾಗಿರುವವು. ನಾವು ಹೇಳುವುದೇನೆಂದರೆ, ನಮಗೊದಗುವ ಈ ಚಿಕ್ಕ ಪರೀಕ್ಷೆಗಳಿಂದಾಗಿ ಕರ್ತನು ನಾವು ಆತನಲ್ಲಿಟ್ಟಿರುವ ಪ್ರೀತಿ ಮತ್ತು ಭಯಭಕ್ತಿಯನ್ನು ರುಜುವಾತು ಮಾಡುವುದಾದರೆ, ಈ ಪರೀಕ್ಷೆಗಳು ಎಷ್ಟೇ ಚಿಕ್ಕವುಗಳಾಗಿದ್ದರೂ ಅಥವಾ ದೊಡ್ಡ ಪ್ರಮಾಣದವುಗಳಾಗಿದ್ದರೂ ಅವುಗಳು ನಮಗೆ ದೊರಕಿರುವ ಹಿತಕರವಾದ ಅವಕಾಶಗಳೆಂದು ಪರಿಗಣಿಸಿ ಎಚ್ಚರಿಕೆಯಿಂದಲೂ ಶ್ರದ್ಧೆಯಿಂದಲೂ ಅನುಭವಿಸಿ ನಾವು ಕರ್ತನಲ್ಲಿ ಪ್ರೀತಿ, ಭಯ, ಭಕ್ತಿ ಮತ್ತು ಆತನ ಕಾರ್ಯಗಳಲ್ಲಿ ಆಸಕ್ತಿ ಇಟ್ಟಿದ್ದೇವೆ ಎಂಬುದನ್ನು ನಿರೂಪಿಸುವೆವು.